ಪಂಚತಂತ್ರ 2.0 ತಂತ್ರಾಂಶದಲ್ಲಿ ಟಿಡಿಒ ಲಾಗಿನ್ನಲ್ಲಿ ಟೇಬುಕ್ ಕ್ಲೋಸ್ ಮಾಡುವುದು, ಅನುದಾನ ರಿಸೀವ್ ಮಾಡುವುದು ಮತ್ತು ಪೇಮೆಂಟ್ ವೋಚರ್ ಮಾಡುವುದು, ಫೈನಾನ್ಸ್ ಆ್ಯಂಡ್ ಅಕೌಂಟಿಂಗ್ ಆಪ್ಷನ್ಸ್ ಕ್ಲಿಕ್ ಮಾಡಿಬಿಟ್ಟು ಅದರಲ್ಲಿ ಅಕೌಂಟ್ ಟ್ರಾನ್ಸಾಕ್ಷನ್ನಲ್ಲಿ ಡೇಬುಕ್ ಕ್ಲಿಕ್ ಮಾಡಿಬಿಟ್ಟು ಈಗಾಗಲೇ 1/4/2022 ಓಪನಿಂಗ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡಿದ್ದು ಅಲ್ಲಿಂದ ಇಲ್ಲಿವರೆಗೆ ಆಗಿರ್ತಕ್ಕಂಥ ಆ ಒಂದು ಸ್ಕೀಮಿಗೆ ಅನುದಾನ ಮತ್ತು ಎಕ್ಸ್ಪೆಂಡಿಚರನ್ನು ಎಂಟ್ರಿ ಮಾಡಿಕೊಳ್ಳಬೇಕು. ಸೊ ಮೊದಲನೇದಾಗಿ 1/4/2022 ಏನಾದರೂ ಇಲ್ಲಿವರೆಗೂ ಅನುದಾನ ಬಂದಿದ್ದರೆ, ಖರ್ಚಾಗಿದ್ದರೆ ಕ್ಯಾಶ್ ಬುಕ್ ಪ್ರಕಾರ ಈ ಒಂದು ಪಾವತಿಯನ್ನು ಮತ್ತು ಗ್ರ್ಯಾಂಟನ್ನು ತೆಗೆದುಕೊಳ್ಬೇಕು. ಇಲ್ಲಿ ಎಸ್ಕ್ರೋ ಖಾತೆಯ ಡೇಬುಕ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಈ ಥರ ಡೇಬುಕ್ ಕ್ಲೋಸ್ ಮಾಡಿದ ಕೆಳಗಡೆ ರಿಪೋರ್ಟ್ ಬರುತ್ತೆ. ಡೇಬುಕ್ ಕ್ಲೋಸ್ ಮಾಡಬೇಕಾದಾಗ ಇನ್ನೂ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಸೊ ನೀವಿಲ್ಲಿ ಡೇಟ್ ಆದರೆ ಎಂಟ್ರಿ ಮಾಡ್ಬೋದು, ಈ ಥರ ಆಪ್ಷನ್ಸ್ ನೀವು ಮಂತನ್ನು ಡೇಟನ್ನು ಕ್ಲಿಕ್ ಮಾಡ್ಬೋದು. ನಮಗೆ 5ನೇ ತಾರೀಕಿನವರೆಗೂ ನಾವು ಡೇಬುಕ್ ಕ್ಲೋಸ್ ಮಾಡಿದ್ದೀನಿ. 6ನೇ ತಾರೀಕಿಗೆ ನಮಗೊಂದು ಗ್ರ್ಯಾಂಟ್ ಬಂದಿದೆ, ಇಲ್ಲಿ ಗ್ರ್ಯಾಂಟ್ ಹಾಕೊತಾ ಇದ್ದೀವಿ. ವೋಚರ್ ಎಂಟ್ರಿಲಿ ಹೋಗ್ಬಿಟ್ಟು ಈ ಒಂದು ಗ್ರ್ಯಾಂಟ್ ತೊಗೋಬೇಕು. 6ನೇ ತಾರೀಕು ಗ್ರ್ಯಾಂಟ್ ಬಂದಿದೆ, ಸೊ ಇಲ್ಲಿ ತಗೊತಾ ಇದ್ದೀವಿ. ಡೇಟ್ ಹಾಕ್ಬಿಟ್ಟು ಸ್ಕೀಮ್ ತೊಗೋಬೇಕು. ನೆಕ್ಸ್ಟು ಒಂದು ನೆಫ್ಟು ಬಂದಿದೆ, ನೆಫ್ಟ್ ಮೂಲಕ ತೊಗೊತಾ ಇದ್ದೀವಿ. ಅನುದಾನ ಎಂಟ್ರಿ ಮಾಡಬೇಕು ಇವಾಗ. ಇಲ್ಲಿ ಅನುದಾನ ಎಂಟ್ರಿ ಮಾಡಿದ್ಮೇಲೆ ಅಪ್ಲೋಡ್ ಗೌರ್ಮೆಂಟ್ ಆರ್ಡರ್ ಅಂತಿದೆ, ಅದರಲ್ಲೇನು ಕೆಲವೊಂದು ಆರ್ಡರ್ ಇದ್ದರೆ ಎಂಟ್ರಿ ನೀವು ಅಪ್ಲೋಡ್ ಮಾಡ್ಬೋದು, ಮ್ಯಾಂಡೇಟ್ರಿ ಅಲ್ಲ. ಸೊ ಕೆಳಗಡೆ ಒಂದು ನರೇಷನ್ ಮಾಹಿತಿನ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀವಿ. ಎಸ್ಕ್ರೋ ಗ್ರ್ಯಾಂಟ್ ಅಮೌಂಟ್ ಅಂತ ಅಂದು ಹೇಳ್ಬಿಟ್ಟು ನೋಡ್ಬೋದು. ಇಲ್ಲಿ ಕ್ಯಾಶು DD ನೆಫ್ಟ್ ಅಂತ ಬಂದಿದೆ. ನಮ್ಗೇನು ಬೇಕಾ ಮಾಹಿತಿ ಅಂತ ಎಂಟ್ರಿ ಮಾಡ್ಕೊಂಬಿಟ್ಟು ಇಲ್ಲಿ ಎಸ್ಕ್ರೋ ಗ್ರ್ಯಾಂಟ್ ಅಮೌಂಟ್ ಇನ್ ರುಪೀಸ್ ಅಂತ ಹೇಳ್ಬಿಟ್ಟು ಡೇಟ್ ಹಾಕ್ಬಿಟ್ಟು ನಾವು ವೋಚರ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ವೋಚರ್ ಕ್ರಿಯೇಟ್ ಆಯಿತು. ಇವಾಗ ಕ್ರಿಯೇಟ್ ಆದಮೇಲೆ ಈಗ 6ನೇ ತಾರೀಕು ವೋಚರ್ ಕ್ರಿಯೇಟ್ ಆಗಿದೆ. 6ನೇ ತಾರೀಕು ಕ್ರಿಯೇಟ್ ಆದಮೇಲೆ ಈಗ 6ನೇ ತಾರೀಕು ಡೇಟನ್ನು ಕ್ಲೋಸ್ ಮಾಡೋಕೆ ಹೋದರೆ ಇಲ್ಲೊಂದು ಮೆಸೇಜ್ ಬರುತ್ತೆ ನಮಗೆ. ನೋಡಿ, ಇಲ್ಲಿ ನೋಡ್ಬೋದು ನಾವು ಇವಾಗ 5ನೇ ತಾರೀಕು ಆಗಿದೆ, ಈಗ 6ನೇ ತಾರೀಕು ಕ್ಲೋಸ್ ಮಾಡೋಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಬರ್ತಿದ್ದೆ ನೋಡಿ, ರೀಕನ್ಸಲೇಷನ್ ಮಾಡಬೇಕು. ಇವಾಗ ರೀಕನ್ಸಲೇಷನ್ ಮಾಡಬೇಕಂತಂದರೆ ಇಲ್ಲಿ ಲಾಸ್ಟ್ ಆಪ್ಷನ್ಸ್ ಇದೆ ರೀಕನ್ಸಲೇಷನ್ ಅಂತ ಹೇಳ್ಬಿಟ್ಟು. ಇಲ್ಲಿ ನೀವು ಸ್ಕೀಮ್ ತೊಗೊಂಬಿಟ್ಟು ಡೇಟ್ ತೊಗೊಂಬಿಟ್ಟು ಡೇಟನ್ನು ನೀವು ಕೈಲಾದರೆ ಎಂಟ್ರಿ ಮಾಡಿ, ಈ ಥರ ನಾವು ಎಂಟ್ರಿ ಮಾಡಿದಂಗಿರುತ್ತೇನೋ ಎಂಟ್ರಿ ಮಾಡ್ಬೋದು. ರೀಕನ್ಸಲೇಷನ್ ಅಲ್ಲಿಂದ ಅಲ್ಲಿವರೆಗೂ ಅಂದರೆ 6ನೇದ್ರಿಂದ 6ವರೆಗೂ ಇಲ್ಲಿ ನಾವು ನೋಡ್ಕೋಬೋದು. ನಮಗೇನಿದು ಗ್ರ್ಯಾಂಟ್, ನಮಗಿದು ಬ್ಯಾಂಕ್ ರಿಸಿಪ್ಟ್ ವೋಚರ್ ನಮಗೆ. ಟ್ರಾನ್ಸ್ಫರ್ ವೋಚರ್ ಅಲ್ಲ ಇದು. ಸೊ ನೋಡ್ಬೋದಲ್ಲ, ಹಾಗಾಗಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಅದೇ ಡೇಟ್ ಹಾಕಬೇಕು. ಏನು ಡೇಟು? 6/4/2022 ಡೇಟ್ ಹಾಕ್ಬೇಕು. ಮತ್ತು ಇಲ್ಲಿ ನೋಡಿರಿ ಬರಲ್ಲ. ಸೊ ಹಂಗಾಗ್ಬಿಟ್ಟು ಈ ಡೇಟ್ ಎಂಟ್ರಿ ಮಾಡ್ಬೇಕು. ಇಲ್ಲಿ ರೀಕನ್ಸಲೇಷನ್ ಈಗ ಮಾಡಬೇಕು, ರಿಸ್ಕ್ ಆಗುತ್ತೆ. ಈಗ ಡೇಬುಕ್ ಕ್ಲೋಸ್ ಮಾಡಿದರೆ ಆಗುತ್ತೆ. 6ನೇ ತಾರೀಕು 7ನೇ ತಾರೀಕು 22ನೇ ತಾರೀಕಿಗೆ ನಮಗೆ ಮತ್ತೆ ಒಂದು ಪೇಮೆಂಟ್ ಇದೆ. ಅಲ್ಲಿವರೆಗೆ ನಾವು ಡೇಬುಕ್ ಕ್ಲೋಸ್ ಮಾಡ್ತಾ ಇದ್ದೀವಿ. 21ನೇ ತಾರೀಕುವರೆಗೂ ಇಲ್ಲಿ ಡೇಬುಕ್ ಕ್ಲೋಸ್ ಮಾಡ್ಬೋದು, ಬಟ್ ಮಂತ್ ಬುಕ್ ಕ್ಲೋಸ್ ಮಾಡೋದು ಸುಲಭ ಇಲ್ಲ. ಯಾಕಂತಂದರೆ ನಮ್ಮ ಎಲ್ಲ ಸ್ಕೀಮ್ಗಳಿಗೆ ಒಂದು ತಿಂಗಳಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ಸ್ ಎಂಟ್ರಿ ಮಾಡಿ ಆ ತಿಂಗಳಲ್ಲಿ ಎಲ್ಲ ಯೋಜನೆಗಳ ಎಲ್ಲ ಸ್ವೀಕೃತಿ ಮತ್ತು ಪಾವತಿಗಳನ್ನು
ನಮ್ಮದು ಆದ ನಂತರವೇ ಮಂತ್ ಬುಕ್ ಕ್ಲೋಸ್ ಮಾಡೋಕ್ಕಾಗುತ್ತೆ. ಈಗ ಆ ಥರ ಮಂತ್ ಬುಕ್ ಕ್ಲೋಸ್ ಮಾಡೋಕ್ಕೆ ಒಂದೇ ಸ್ಕೀಮಿಗೆ ಬಿಟ್ಟಿಲ್ಲ, ಮುಂದೆ ಬಿಡ್ಬೋದೇನೋ ನೋಡಿ. ಈಗ ಅದು ಮೂರು ಆಯಿತು. ಈ ಥರ ಕ್ಲೋಸ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೋಡ್ಬೋದು ಫ್ರಮ್ ಡೇಟ್ ಟು ಟೂ ಡೇಟ್ ಅಂತೇಳಿ, ಅಲ್ಲಿರ್ ಬೇಕಾದ್ರೆ ನಾವು ಮುಂದೆ ಆಪ್ಷನ್ಸ್ ಬಿಡ್ಬೋದೇನೋ. 10 ಅಥವಾ 15 ಡೇಟು ಏನಾದರೂ ಪೇಮೆಂಟ್ ಇಲ್ಲ ಅಂತಂದರೆ 10 ದಿನದವರೆಗೂ ಅಲ್ಲಿಂದ ಅಲ್ಲಿವರೆಗೂ ಕೊಟ್ಟು ಕ್ಲಿಯರ್ ಮಾಡ್ಬೋದೇನೋ. ಈಗ ನೆಕ್ಸ್ಟ್ ನಾವು ಒಂದು ಪೇಮೆಂಟ್ ವೋಚರ್ ಮಾಡ್ತಾಯಿದ್ದೀವಿ. KEB-ಗೆ ಒಂದು ಪೇಮೆಂಟ್ ನಾವು ಮಾಡಿದ್ದೀವಿ. ಸೊ ಇಲ್ಲಿ ಹೋಗ್ಬಿಟ್ಟು ವೋಚರಲ್ಲಿ ಬ್ಯಾಂಕ್ ಪೇಮೆಂಟ್ ವೋಚರ್ ನಾವು ಒಂದು ಆ ಒಂದು ಜಸ್ಕಮ್ಗೆ ಚೆಕ್ ಮೂಲಕ ಪಾವತಿ ಮಾಡ್ತಿದ್ದೀವಿ. ಸೊ ಹಂಗಾಗ್ಬಿಟ್ಟು ಇಲ್ಲಿ ಬಿಲ್ ನಂಬರ್ ಹಾಕ್ಬೇಕು, ಬಿಲ್ ಡೇಟ್ ಹಾಕ್ಬೇಕು, ಸ್ಕೀಮ್ ಹಾಕ್ಬೇಕು, ಯಾವ ಸ್ಕೀಮ್ ಅಂತಂದು ಹೇಳ್ಬಿಟ್ಟು ಇಲ್ಲಿ ನಾವು ಯಾವುದಕ್ಕೆ ಎಂಟ್ರಿ ಮಾಡಿದ ತಕ್ಷಣ ನೋಡಿ ಇಲ್ಲಿ ಲೆಡ್ಜರ್ ಅಕೌಂಟ್ ತನ್ನಡತನೇ ಬಂದ್ಬಿಡುತ್ತೆ. ಸೊ ಇಲ್ಲಿ ನೀವು ಪೇ ಟು ಹೂಮ್ ಅಂತಂದ ಯಾರಿಗೆ ಪೇಮೆಂಟ್ ಮಾಡಬೇಕಂದ್ರೆ ನಾವು ಇಲ್ಲಿಂದ ಎಂಟ್ರಿ ಮಾಡ್ತಿದ್ದೀನಿ KEB-ಗೆ ಅಂತಂದು ಹೇಳ್ಬಿಟ್ಟು. ನಿಮ್ಗೆ ಏನು ಅನಿಸುತ್ತೆ ಅದನ್ನು ಎಂಟ್ರಿ ಮಾಡ್ಬೋದು. ನಾವು ನೀವು ಇಲ್ಲಿ ಎಂಟ್ರಿ ಮಾಡಿ ಆದಮೇಲೆ ಇಲ್ಲಿ ತುಂಬ ಆಪ್ಷನ್ಸ್ ಇದೆ. ನಾವು ಸ್ಟ್ರೀಟ್ ಲೈಟಿಗೆ ಪೇಮೆಂಟ್ ಮಾಡ್ತಾಯಿದ್ದೀವಿ ಇದನ್ನು. ಆ ಆಪ್ಷನ್ಸ್ ತಗೊಂಡು ತುಂಬ ಆಪ್ಷನ್ಸ್ ಇದೆ ತಗೊಂಬಿಟ್ಟು ಇಲ್ಲಿ ಪೇಮೆಂಟ್ ಮೆಥಡ್ ಪೇಮೆಂಟ್ ಹಾಕ್ಬೋದು. ನಾವಿಲ್ಲಿ 157,000 ರೂಪಾಯಿ ಅದೇ ಥರ ನಾವು ಚೆಕ್ ಕೊಡ್ತೀವಿ. ಚೆಕ್ ನಂಬರು ಎಂಟ್ರಿ ಮಾಡಿಬಿಟ್ಟು ಡೇಟು ಯಾವ ಬ್ಯಾಂಕಿಗೆ ಕೊಡ್ತೀವಿ ನಾವು. SBI ಇದೆ, SBI ಕೊಡ್ತೀವಿ. ಮೇಲ್ಗಡೆ ಸರ್ಚ್ ಕೊಟ್ಟಿದ್ದಾರೆ, ಸರ್ಚ್ ಹಚ್ಚಿ ನಾವು ಟೈಪ್ ಮಾಡ್ಬೋದು ಬ್ಯಾಂಕ್ ನೇಮ್ಗಳನ್ನ. ಇಲ್ಲಿ ಎಂಟ್ರಿ ಆದಮೇಲೆ ರೇಷನ್ ಕಾರ್ಡ್ನಲ್ಲಿ ನಿಮ್ಗೆ ಏನು ಮಾಹಿತಿ ಬೇಕಾದ ಸಂಪೂರ್ಣ ಮಾಹಿತಿ ಇಲ್ಲಿ ಎಂಟ್ರಿ ಮಾಡಿ ಸೇವ್ ಕೊಟ್ಟರೆ ಸೇವ್ ಆಯ್ತು. ಇವಾಗ ಇದು ಪೇಮೆಂಟ್ ವೋಚರು. ಪ್ರತಿ ಒಂದಕ್ಕೂ ನಿಮಗೇನಾದರೂ ಆ ಒಂದು ದಿನದಲ್ಲಿ ಪೇಮೆಂಟ್ ವೋಚರು ಮತ್ತು ಗ್ರ್ಯಾಂಟ್ ಕ್ರಿಯೇಟ್ ಮಾಡ್ಕೊಂಡ್ರೆ ಅದಕ್ಕೆ ರೀಕನ್ಸಲೇಷನ್ ಮಾಡಲೇಬೇಕು. ಈಗ ಮತ್ತೆ ರೀಕನ್ಸಲೇಷನ್ ಮಾಡ್ತಾಯಿದ್ದೀವಿ ನೋಡಿ. ಈಗ ಡೇಬಲ್ ಕ್ಲೋಸ್ ಮಾಡೋಕ್ಕೆ ಹೋದರೆ ಡೇಬಲ್ ಕ್ಲೋಸ್ ಮತ್ತೆ ಕ್ಲೋಸ್ ಆಗೋಲ್ಲ. 21 22 ಡೇಬಲ್ ಕ್ಲೋಸ್ ಮಾಡೋಕ್ಕೆ ಹೋದರೆ ಕ್ಲೋಸ್ ಆಗೋಲ್ಲ, ಮತ್ತೆ ಹೇಳುತ್ತೆ ರೀಕನ್ಸಲೇಷನ್ ಮಾಡಿ ಅಂತಂದು ಹೇಳ್ಬಿಟ್ಟು ನೋಡಿ. ವೋಚರ್ ಎಂಟ್ರಿ ರೀಕನ್ಸಲೇಷನ್ ವೋಚರ್ ಮತ್ತು ರೀಕನ್ಸಲೇಷನ್ ಮಾಡಿಬಿಟ್ಟು ಇದು ನಮಗೆ ಪೇಮೆಂಟ್ ವೋಚರ್ ಬ್ಯಾಂಕ್ ಪೇಮೆಂಟ್ ವೋಚರ್ ಸ್ಕೀಮ್ ತೊಗೊಂಬಿಟ್ಟು ಡೇಟ್ ಎಲ್ಲಿಂದ ಎಲ್ಲಿವರೆಗೆ ಮಾಡಬೇಕು. ನಾವು 22/4/2022 22/4/2022 ಎಂಟ್ರಿ ಮಾಡಿಬಿಟ್ಟು ಬ್ಯಾಂಕ್ ಪೇಮೆಂಟ್ ವೋಚರ್ ಇದು ನಮಗೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮತ್ತೆ ಬಂದಿರುತ್ತೆ ಚೆಕ್ಕು ಡೇಟು ಚೆಕ್ ನಂಬರು ಯಾವುದಕ್ಕೆ ಕೊಟ್ಟಿವಿ ಇಲ್ಲಿ ಹಾಕ್ಬಿಟ್ಟು ಅದೇ ಸೇಮ್ ಡೇಟ್ 22/4/2022. ಈ ರೀತಿ ಎಂಟ್ರಿ ಮಾಡಿಬಿಟ್ಟು ನೀವು ಏಪ್ರಿಲ್ ತಿಂಗಳ ಎಲ್ಲ ಸ್ಕೀಮಿನ ಟ್ರಾನ್ಸಾಕ್ಷನ್ಗಳನ್ನು ಕ್ಲಿಯರ್ ಮಾಡಿದ ನಂತರವೇ ಮಂತ್ ಬುಕ್ ಕ್ಲೋಸ್ ಮಾಡಬೇಕಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.